ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ. ಶ್ರೀನಿವಾಸ್ ಮಾನೆ ಓಟಕ್ಕೆ ಮನೋಹರ್ ಬ್ರೇಕ್. ತಹಶೀಲ್ದಾರ್ ಎಂಟ್ರಿಯಿಂದ ಬಿಜೆಪಿ ಘೋಷ್. ಇಬ್ಬರ ಕಿತ್ತಾಟ ಶಿವರಾಜ್ ಸಜ್ಜನ್ಗೆ ಲಾಭವಾಗುತ್ತ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್. ಆನಗಲ್ ನಲ್ಲಿ ಏನು ಮಾಡಕ್ಕಾಗಲ್ಲ ಬಿಜೆಪಿ ಅವರನ್ನ ಟ್ರೆಂಡ್ ಇತ್ತು, ಆದ್ರೆ ಕಾಂಗ್ರೆಸ್ ಅಲ್ಲೇ ಒಂದು ಸ್ಪ್ಲಿಟ್ ಆಯ್ತು. ಮನೋಹರ್ ತಹಶೀಲ್ದಾರ್ ಬಂಡೆದ್ದು ಜೆಡಿಎಸ್ ಕ್ಯಾಂಡಿಡೇಟ್ ಆಗ್ಬಿಟ್ರು. ಈಗ ಶ್ರೀನಿವಾಸ್ ಮನೆ ನಾನು ಗೆದ್ದೇ ಬಿಟ್ಟೆ ಅಂತ ಬೀಗ್ತಾ ಆದವ್ರಿಗೆ ಈಗ ಬಿಗ್ ಶಾಕ್. ಕಾಂಗ್ರೆಸ್ ನ ಇಬ್ಬಾಗ ಆದಂತ ಸನ್ನಿವೇಶ, ಬಂಡಾಯದ ಸನ್ನಿವೇಶ ಬಿಜೆಪಿಗೆ ಭರ್ಜರಿ ಲಾಭ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಮನೋಹರ್ ತಹಶೀಲ್ದಾರ್ ಜೆಡಿಎಸ್ ಅಂತ ಕಂಟೆಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನ ಮತವೇ ವಿಭಜನೆ ಆಗ್ತಾ ಇದೆ. ಬಿಜೆಪಿ ಮತ ಬಿಜೆಪಿ ಬಿದ್ದರೂ ಸಾಕು, ಬಿಜೆಪಿ ಗೆಲ್ಲತ್ತೆ, ಶಿವರಾಜ್ ಸಜ್ಜನ್ ಅನ್ನೋ ವಾತಾವರಣ ಇದೆ. ಸೊ ಹೀಗಾಗಿ ಹಾನಗಲ್ ಚಿತ್ರಣ ಹಿಂಗೆ ಇರಲೇ ಇಲ್ಲ. ಚುನಾವಣೆ ಘೋಷಣೆ ಆದ್ಮೇಲೆ, ಟಿಕೆಟ್ ಫೈನಲ್ ಆದ್ಮೇಲೆ ಚಿತ್ರಣ ಚೇಂಜ್ ಆಯಿತು. ಶ್ರೀನಿವಾಸ್ ಮಾನೆ ನಾನು ಗೆದ್ದೆ, ನನ್ನ ಮಂತ್ರಿ ಆಗ್ಬೋದೇನೋ ಅಂತ ನೋಡ್ಕೊಂಡು ಕನಸು ಕಾಣ್ತಾ ಇದ್ರು. ಈಗ ಈ ಒಂದು ಕಾಂಗ್ರೆಸ್ನ ಬೆಳವಣಿಗೆ ಬಿಜೆಪಿಗೆ ಲಾಭ, ಕಾಂಗ್ರೆಸ್ಗೆ ಬಿಗ್ ಶಾಕ್ ಅಂತ ಹೇಳ್ಬೋದು. ಬಟ್ ಹಾನಗಲ್ ಅಲ್ಲಿ ಇದೊಂದು ರೀತಿಯ ಮೆಗಾ ಟ್ವಿಸ್ಟ್ ಅಂತ ಹೇಳ್ಬೋದು. ಹೌದು, ಮೆಗಾ ಟ್ವಿಸ್ಟ್. ಎಸ್ ವೀಕ್ಷಕರೇ, ಹಾನಗಲ್ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ, ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ಸಿಎಂ ಆಗ್ಬೇಕಂತ ತಿಳಿಸಿ. ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ. ಯೋಗ್ಯರನ್ನ ಆಯ್ಕೆ ಮಾಡಿ, ಅಯೋಗ್ಯರನ್ನಲ್ಲ. ಯಾರು ಎಂ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ಪಕ್ಷ ಜಾತಿ ಧರ್ಮ ಬಿಟ್ಟು ವ್ಯಕ್ತಿಗತವಾಗಿ ನೋಡಿ ಆಯ್ಕೆ ಮಾಡಿ, ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ, ಮತದಾನ ಮಾಡಿ, ಮತ ಮಾರಾಟ ಮಾಡಕ್ಕೆ ಹೋಗ್ಬೇಡಿ. ಧನ್ಯವಾದ. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.